ಹಾಯ್ ಫ್ರೆಂಡ್ಸ್, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ನ ಮೇಲೆ ಕ್ಲಿಕ್ ಮಾಡಿ. ಹಾಯ್ ಫ್ರೆಂಡ್ಸ್, ನಮ್ಮ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ನಾವು ಅಪ್ಡೇಟ್ ಮಾಡೋ ವೀಡಿಯೋಗಳು ನಿಮಗೆ ಸಿಗಬೇಕಂದ್ರೆ ಫಸ್ಟ್ ಆಫ್ ಆಲ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿದ ಮೇಲೆ ಬೆಲ್ ಬಟನ್ನ ಮೇಲೆ ಕ್ಲಿಕ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಫ್ರೆಂಡ್ಸ್, ಇವತ್ತಿನ ಕಾನ್ಸೆಪ್ಟ್ ಏನಂದರೆ ತುಪ್ಪದ ಬಗ್ಗೆ. ತುಪ್ಪ ತಿನ್ನೋದ್ರಿಂದ ಏನೇನೆಲ್ಲ ಯೂಸ್ ಇದೆ ಅನ್ನೋದ್ರ ಬಗ್ಗೆ ಇವತ್ತು ನಾನು ಹೇಳ್ತಾ ಹೋಗ್ತೀನಿ. ಈಗ ಕಾಮನ್ ಆಗಿ ಎಲ್ಲರ ಮೈಂಡಲ್ಲಿರೋದು ಏನಂದರೆ ತುಪ್ಪ ತಿಂದರೆ ತುಪ್ಪದಲ್ಲಿ ಫ್ಯಾಟ್ ಅಂಶ ಜಾಸ್ತಿ ಇದೆ, ಸೊ ತುಪ್ಪ ತಿಂದರೆ ತುಂಬ ದಪ್ಪ ಆಗ್ತಾರೆ ಅಂತ ಹೇಳಿ ಎಲ್ಲರೂ ತಿಳ್ಕೊಂಡಿದ್ದಾರೆ. ಆದರೆ ಫ್ರೆಂಡ್ಸ್, ತುಪ್ಪ ತಿಂದರೆ ಸ್ಲಿಮ್ ಆಗ್ತಾರೆ ಅನ್ನೋ ವಿಷಯ ನಿಮಗೆ ಗೊತ್ತಿರಲಿಕ್ಕಿಲ್ಲ ಅಲ್ಲ. ಆದರೆ ಇವತ್ತು ನಾನು ಅದನ್ನ ಹೇಗೆ ಅಂತ ಹೇಳ್ತೀನಿ ನೋಡಿ. ದೈನಂದಿನ ಆಹಾರದಲ್ಲಿ ನಾವು ತುಪ್ಪವನ್ನು ಬಳಸ್ತೀವಿ, ಆದರೆ ಇದು ಬೆಣ್ಣೆಗಿಂತ ತುಂಬ ಒಳ್ಳೆಯದು. ಯಾಕಂದರೆ ತುಪ್ಪನ ಹೇಗೆ ಮಾಡೋದಂದರೆ ಹಾಲಿನಲ್ಲಿರೋ ಎಲ್ಲ ಅಂಶಗಳನ್ನು ತೆಗೆದು ಎಲ್ಲ ಇದನ್ನು ಫ್ಯಾಕ್ಟ್ ಮಾಡಿ ಇದನ್ನು ಬೇರೆ ಮಾಡಿ ನಾವು ತುಪ್ಪನ ತೆಗಿತೀವಿ. ಹಾಗಾಗಿ ನಾವು ತುಪ್ಪ ತಿನ್ನೋದ್ರಿಂದ ತುಂಬ ತೆಳ್ಳಗಾಗ್ತೀವಿ. ಅಂದರೆ ತುಪ್ಪದಲ್ಲಿ ಫ್ಯಾಟ್ ಅಂಶಗಳು ಅವಾಗಲೇ ಎಲ್ಲ ಹೋಗಿರ್ತವೆ, ಎಲ್ಲ ಅಂಶಗಳನ್ನು ತೆಗೆದಾಗಲೇ ಹೋಗಿರುತ್ತೆ ಅದು. ಹಾಗಾಗಿ ತುಪ್ಪ ತಿನ್ನೋದ್ರಿಂದ ನಾವು ಅಂದರೆ ನಮ್ಮ ದೇಹಕ್ಕೆ ತುಂಬ ಯೂಸ್ ಇದೆ, ನಾವು ಫಿಟ್ಟಾಗಿ ಕೂಡ ಇರ್ಬೋದು. ಹಾಗೆ ತುಪ್ಪ ತಿನ್ನೋದ್ರಿಂದ ದಪ್ಪ ಆಗ್ತಾರೆ ಅಂತ ತಿಳ್ಕೊಂಡಿದ್ದಾರೆ, ಆದರೆ ತುಪ್ಪ ತಿನ್ನೋದ್ರಿಂದ ದಪ್ಪ ಆಗೋದಲ್ಲ. ಇದು ಹಠಮಾರಿ ಕೊಬ್ಬುಗಳನ್ನು ಹೋಗಿಸುತ್ತದೆ, ಮತ್ತು ಇದಲ್ಲದೆ ಹೊಟ್ಟೆ ಉರಿ ಮಲಬದ್ಧತೆ ಸಮಸ್ಯೆಗಳಿಗೆ ತುಪ್ಪ ಒಳ್ಳೆಯ ಪರಿಹಾರ ನೀಡುತ್ತದೆ. ಇದು ತಂಪು ಗುಣವನ್ನು ಹೊಂದಿದ್ದು ಹೀಟಾಗಿ ಕಣ್ಣು ಉರಿ ಬಂದರೆ ಕಣ್ಣು ಉರಿಯನ್ನು ತಂಪು ಮಾಡುತ್ತದೆ, ಮತ್ತು ತಲೆಗೆ ಹಚ್ಚಿಕೊಂಡು ಸ್ನಾನ ಮಾಡೋದ್ರಿಂದ ನೀವು ತಲೆಗೆ ಬಂದ ಹೊಟ್ಟುಗಳನ್ನು ಸಹ ತಡೆಯಬಹುದು. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಫೈನಲಿ, ಥ್ಯಾಂಕ್ಸ್ ಫಾರ್ ವಾಚಿಂಗ್.